ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಮಲ್ಲಿಕಾರ್ಜುನ್ ಕಲಶೆಟ್ಟಿ ಅಂತ. ಐ ಆಮ್ ಅ ಕನ್ಸಲ್ಟೆಂಟ್ ಹೆಮಟಾಲಜಿಸ್ಟ್, ಹೆಮಟೋ ಆಂಕಾಲಜಿಸ್ಟ್ ಆ್ಯಂಡ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್ ಅಟ್ ಮಣಿಪಾಲ್ ಹಾಸ್ಪಿಟಲ್ ಬ್ಯಾಂಗ್ಳೂರ್. ಸೊ ಈ ಪ್ರಶ್ನೆ ತುಂಬ ಕಾಮನ್ ಆಗಿ ನಮಗೆ ಡೋನರ್ಸ್ ಕೇಳ್ತಾರೆ. ಸೊ ಲಾರ್ಜ್ಲಿ ದೆರ್ ಆರ್ ನೋ ಶಾರ್ಟ್ ಟರ್ಮ್ ಆರ್ ಲಾಂಗ್ ಟರ್ಮ್ ರಿಸ್ಕ್ಸ್ ಟು ದ ಡೋನರ್. ಅಂದರೆ ಒಬ್ಬರಿಗೆ ಸ್ಟೆಮ್ ಸೆಲ್ ಕೊಡೋದ್ರಿಂದ ಯಾವುದೇ ಥರದಂಥ ಲೈಫ್ ಥ್ರೆಟ್ನಿಂಗ್ ರಿಸ್ಕು ಮೆಜಾರಿಟಿ ಆಫ್ ದ ಕೇಸಸಲ್ಲಿ ಇರಲ್ಲ. ಮೆನಿ ಟೈಮ್ಸ್ ಈಗ ನಾವು ಪೆರಿಫರಲ್ ಬ್ಲಡ್ ಸ್ಟೆಮ್ ಸೆಲ್ಸನ್ನು ಕಲೆಕ್ಟ್ ಮಾಡ್ತೀವಿ, ಇಟ್ ಈಸ್ ಆ್ಯಸ್ ಗುಡ್ ಆ್ಯಸ್ ಗಿವಿಂಗ್ ಪ್ಲೇಟ್ಲೆಟ್ಸ್, ಗಿವಿಂಗ್ ಬ್ಲಡ್. ಸೊ ಅದೊಂದು ಸರ್ಜಿಕಲ್ ಪ್ರೊಸೀಜರ್ ಏನಲ್ಲ. ಸೊ ಆ ಸ್ಟೆಮ್ ಸೆಲ್ ಕಲೆಕ್ಷನಲ್ಲಿ ನಾವು ಯಾವುದೇ ಥರದ ಸರ್ಜರಿ ಮಾಡಲ್ಲ. ಸೊ ನಿಮ್ಮ ರಕ್ತನ ಒಂದು ಅಫರ್ಸಿಸ್ ಪ್ರೊಸೀಜರ್ ಅಂದರೆ ಒಂದು ಮಷಿನಲ್ಲಿ ನಿಮ್ಮ ರಕ್ತನ ಕಳಿಸಿ ಆ ಸ್ಟೆಮ್ ಸೆಲ್ಸನ್ನು ಕಲೆಕ್ಟ್ ಮಾಡಿ ವಿ ರಿಟರ್ನ್ ದ ರಿಮೈನಿಂಗ್ ಕಾಂಪೊನೆಂಟ್ಸ್ ಆಫ್ ಯುವರ್ ಬ್ಲಡ್. ಸೊ ದಟ್ ಈಸ್ ಪೆರಿಫರಲ್ ಸ್ಟೆಮ್ ಸೆಲ್ ಕಲೆಕ್ಷನ್. ಇನ್ನು ಬೋನ್ ಮ್ಯಾರೋ ಕೆಲವೊಂದು ಕಾಯಿಲೆಗಳಲ್ಲಿ, ಕೆಲವೊಂದು ಥ್ಯಾಲಸಿಮಿಯಾ ಅಂಥ ಕಾಯಿಲೆಗಳಲ್ಲಿ ಇಫ್ ವಿ ಹ್ಯಾವ್ ಟು ಕಲೆಕ್ಟ್ ಸ್ಟೆಮ್ ಸೆಲ್ಸ್ ಫ್ರಾಮ್ ದ ಬೋನ್ ಮ್ಯಾರೋ ಅಂಥ ಸಮಯದಲ್ಲಿ ಡೋನರ್ಸನ್ನು ನಾವು ವಿಲ್ ಟೇಕ್ ದಮ್ ಟು ಆಪರೇಷನ್ ಥಿಯೇಟರ್, ಗಿವ್ ದಮ್ ಜನರಲ್ ಅನಸ್ಥೇಷಿಯಾ. ಜನರಲ್ ಅನಸ್ಥೇಷಿಯಾ ಕೊಟ್ಟು ಆ ಮೂಳೆಗಳಿಂದ ಅಂದರೆ ಬೋನ್ ಮ್ಯಾರೋ ಮಾಡಿ ಅಲ್ಲಿಂದ ಸ್ಟೆಮ್ ಸೆಲ್ ತಗೋತೀವಿ. ಅಂಥ ಸಮಯದಲ್ಲಿ ಕೆಲವೊಂದು ಸರ್ತಿ ಆ ಪ್ರೊಸೀಜರ್ ನಂತರ 1 ದಿನದವರೆಗೂ ನೋವಿರ್ಬೋದು. ಅದಲ್ಲದೇ ರೇರ್ಲಿ ಹಿಮೋಗ್ಲೋಬಿನ್ ಸ್ವಲ್ಪ ಡ್ರಾಪ್ ಆಗ್ಬೋದು. ಸೊ ಇನ್ ಅ ನಟ್ ಶೆಲ್, ದೆರ್ ಆರ್ ನೋ ಶಾರ್ಟ್ ಟರ್ಮ್ ಆರ್ ಲಾಂಗ್ ಟರ್ಮ್ ರಿಸ್ಕ್ಸ್ ಫಾರ್ ದಿ ಡೋನರ್.